IFRS 5th semester BCom ಗೆ 2017 ಅಲ್ವಾ ಇದು 2017 ಅಲ್ಲಿ 14 ಮಾರ್ಕ್ಸ್ ಗೆ ಕ್ವೆಶ್ಚನ್ ಎ ಕ್ವೆಶ್ಚನ್ ಬಿ 11 ಎ 11 ಬಿ ಅಂತ ಇದೆ ಇದರಲ್ಲಿ 11 ಬಿ ಮಾಡೋಣ ಫಸ್ಟ್ ಓಕೆನಾ 11 ಬಿ ಕ್ವೆಶ್ಚನ್ ಓದ್ಬಿಡೋಣ ಫಸ್ಟ್ ಕಂಪ್ಲೀಟ್ ಆಗಿ ಓದ್ಬಿಡೋಣ ಆಮೇಲೆ ಏನಾಗುತ್ತೆ ಏನಿಲ್ಲ ಹೆಂಗ್ ಮಾಡಬೇಕು ಏನ್ ಕಲಿಬೇಕು ಫಸ್ಟ್ ಅದನ್ನ ನೋಡೋಣ Friends Company Limited acquired 6,000 shares in Enemies Company Limited on 1/11/2016. Nodi, Friends Company avaru Enemy Company shares na 6,000 shares na purchase maadidhi ante. Okay na? Yavat purchase maadidhi ante ante 1/11/2016 al purchase maadidare. The summarized financial position of the two companies as on 31st March 2017 was as under ಹೇಳಿದಾರೆ ಅಂದ್ರೆ ಎನಿಮಿ ಕಂಪನಿದು ಮತ್ತೆ ಫ್ರೆಂಡ್ಸ್ ಕಂಪನಿದು ಇಬ್ಬರದು ಬ್ಯಾಲೆನ್ಸ್ ಶೀಟ್ ಯಾವ ಡೇಟ್ ಅಲ್ಲಿ ಕೊಟ್ಟಿರೋದು ಅಂದ್ರೆ 31st March 2017 ಅಲ್ಲಿ ಕೊಟ್ಟಿರೋದು ನೋಡಿ ಇದು ಕ್ಲೋಸಿಂಗ್ ಡೇಟ್ ಇದಕ್ಕೆ ಕ್ಲೋಸಿಂಗ್ ಡೇಟ್ ಇದಾದ್ರೆ ಓಪನಿಂಗ್ ಡೇಟ್ ಯಾವ್ದಾಗಿರುತ್ತಪ್ಪ 1/4/2016 ಆಗಿರುತ್ತೆ ಕರೆಕ್ಟಾ ಅಂದ್ರೆ ಈ ಎನಿಮಿ ಕಂಪನಿ ಏನ್ ಮಾಡಿದೆ ಅಂದ್ರೆ 1/4/16 ಇಂದ 31st March 2017 ವರೆಗೂ ಬಿಸ್ನೆಸ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಯಾವತ್ ಪರ್ಚೇಸ್ ಮಾಡಿರೋದು ಅಂದ್ರೆ 1/11/2016 ಅಲ್ಲಿ ಪರ್ಚೇಸ್ ಮಾಡಿದಾರಂತೆ ಕರೆಕ್ಟಾ ಹಾಗಾದ್ರೆ ಪಾಪ ಇಲ್ಲಿ ಎನಿಮಿ ಕಂಪನಿಯವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಆ ವರ್ಷ 16 ಅಲ್ಲಿ ಹಿಂದೆಯಿಂದ ಮಾಡ್ತಾ ಇದ್ದ ಈ ವರ್ಷ ಸ್ಟಾರ್ಟ್ ಮಾಡಿರೋದ್ರಲ್ಲಿ 16 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ಹೌದಾ ಆದ್ರೆ ಮಧ್ಯದಲ್ಲಿ ಅಂದ್ರೆ 1/11/2016 ಅಲ್ಲಿ ಫ್ರೆಂಡ್ಸ್ ಕಂಪನಿ ಏನ್ ಮಾಡಿದ್ದಾರೆ ಎನಿಮಿ ಕಂಪನಿಯಲ್ಲಿ ಇರತಕ್ಕಂತ 6,000 ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಕ್ಲಿಯರ್ ಹಾಗಾದ್ರೆ ಈ ಡೇಟ್ ಗೆ ಬರೋ ಅಂತ ಎಲ್ಲಾ ಪ್ರಾಫಿಟ್ಸ್ ಎಲ್ಲಾ ಲಾಸಸ್ ಎಲ್ಲಾ ರಿಸರ್ವ್ಸ್ ಎಂತದಾಗಿರುತ್ತೆ ಅಂದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಗೆ ಆಗಿರುತ್ತೆ ಕರೆಕ್ಟಾ ಯಾವುದೇ ಪ್ರಾಫಿಟ್ ಯಾವುದೇ ರಿಸರ್ವ್ ಓಕೆನಾ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ತಿಂಗಳುಗಳು ಅಥವಾ ಹಿಂದಿನ ವರ್ಷಗಳಲ್ಲಿ ಬಂದಿರತಕ್ಕಂತ ಎಲ್ಲಾ ಪ್ರಾಫಿಟ್ಸ್ ಏನಂತ ಹೇಳ್ತೀನಿ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀನಿ ಕರೆಕ್ಟಾ ಹಾಗೆ ಪರ್ಚೇಸ್ ಮಾಡಿದ ಮೇಲಿಂದ ಆ ವರ್ಷದ ಕೊನೆಯವರೆಗೂ ಬರುವಂತ ಎಲ್ಲಾ ಪ್ರಾಫಿಟ್ಸ್ ಏನಂತ ಕರಿತೀವಿ ರೆವಿನ್ಯೂ ಪ್ರಾಫಿಟ್ ಅಂತ ಕರಿತೀವಿ ಕರೆಕ್ಟಾ ಇಷ್ಟು ನಮಗೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅರ್ಥ ಆಗಿದೆ ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ರುಪೀಸ್ 100 ಈಚ್ ಫುಲ್ಲಿ ಪೇಡ್ ಅಪ್ ಅಂತ ಇದೆ ನೋಡಿ ಯಾವಾಗ್ಲೂ ಅಷ್ಟೇ ನಮಗೆ ಫ್ರೆಂಡ್ಸ್ ಕಂಪನಿದು ಎನಿಮಿ ಕಂಪನಿ ಕೊಟ್ಟಿದ್ದಾರೆ ಕರೆಕ್ಟಾ ನಾವು ಯಾವಾಗ್ಲೂ ಅಷ್ಟೇ ಫ್ರೆಂಡ್ಸ್ ಕಂಪನಿ ಅಂದ್ರೆ ಪರ್ಚೇಸ್ ಮಾಡ್ತಾ ಇರೋ ಕಂಪನಿದು ಏನು ಡೀಟೇಲ್ಸ್ ನಮಗೆ ಬೇಕಾಗಿಲ್ಲ ಏನು ಡೀಟೇಲ್ಸ್ ಬೇಕಾಗಿಲ್ಲ ಆದ್ರೆ ಎನಿಮಿ ಕಂಪನಿನಲ್ಲಿ ಏನೇನ್ ಡೀಟೇಲ್ಸ್ ಇದೆ ಅದು ಮಾತ್ರ ಖಂಡಿತ ನಮಗೆ ಬೇಕೇ ಬೇಕು ಯಾಕೆ ಅಂದ್ರೆ ಎನಿಮಿ ಕಂಪನಿಲಿರೋ ಶೇರ್ಸ್ ನ ಫ್ರೆಂಡ್ಸ್ ಕಂಪನಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ಶೇರ್ ಕ್ಯಾಪಿಟಲ್ ಎನಿಮಿ ಕಂಪನಿಲಿ ಎಷ್ಟಿದೆ ನೋಡಿ 2 lakh rupees ಇದೆ ಕರೆಕ್ಟಾ ಎಷ್ಟಿದೆಯಪ್ಪ 2 lakh rupees ಇದೆ ಒಂದೊಂದು ಶೇರ್ ಬೆಲೆ ಎಷ್ಟು ಅಂತ ಹೇಳ್ತಾ ಇದಾರೆ 100 rupees ಅಂತ ಹೇಳ್ತಾ ಇದ್ದಾನೆ ಈಗ ಒಂದೊಂದು ಶೇರ್ ಬೆಲೆ 100 rupees ಅಂತ ಹೇಳಿದ್ರೆ ಕರೆಕ್ಟಾ ಒಟ್ಟು 8,000 ಶೇರ್ಸ್ ಆಯ್ತಪ್ಪ 2,000 ಶೇರ್ಸ್ ಆಯ್ತು ಕರೆಕ್ಟಾ ಈಗ ಅವನ್ ಏನ್ ಹೇಳ್ತಾ ಇರೋದು ಮೇಲ್ಗಡೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದ್ರೆ 6,000 ಶೇರ್ಸ್ ಪರ್ಚೇಸ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರು ಎಲ್ಲಾದ್ರೂ ಸಾಧ್ಯ ಆಗುತ್ತಾ ಹಾಗಾದ್ರೆ ಈ ಪ್ರಾಬ್ಲಮ್ 2017 ಇಸ್ವಿನಲ್ಲಿ ಏನ್ ಕೇಳಿದರೆ ಇದು ಸುಮ್ನೆ ನೀವು ಅಟೆಂಡ್ ಮಾಡಿದ್ರೆ ಸಾಕು ನಿಮಗೆ 7 marks ಬಂದ್ಬಿಡುತ್ತೆ ಯಾಕೆ ಅಂದ್ರೆ ತಪ್ಪಾಗಿ ಪ್ರಿಂಟಿಂಗ್ ಮಾಡಿದಾನೆ ಏನ್ ಮಾಡಿದಾನೆ ತಪ್ಪಾಗಿ ಪ್ರಿಂಟ್ ಮಾಡಿದಾನೆ ಸರ್ ಹಾಗಾದ್ರೆ ಸರಿ ಯಾವುದು ಸರ್ ಸರಿ ಯಾವುದು ಅಂತ ಹೇಳಿದ್ರೆ 100 rupees ಶೇರ್ ಇರೋದನ್ನ 50 rupees ಈಚ್ ಅಂತ ಮಾಡ್ಕೊಳ್ಳಿ ಹೇಳ್ತೀನಿ ಮಾಡ್ಕೊಂಡ್ರೆ ಒಂದು ಶೇರ್ ಬೆಲೆ 50 rupees ಆದ್ರೆ ಎಷ್ಟಾಗುತ್ತೆ 20 rupees ಮಾಡ್ಕೊಳ್ಳಿ ಸರ್ 20 rupees ಅಲ್ಲ 20 rupees ಮಾಡ್ಕೊಳ್ಳಿ 20 rupees ಮಾಡ್ಕೊಳ್ಳಿ ಒಂದ್ ಶೇರ್ ಬೆಲೆ ದಯವಿಟ್ಟು 20 rupees ಮಾಡ್ಕೊಳ್ಳಿ ಅದು 100 rupees ಅಲ್ಲ
ಒಂದು ಶೇರ್ ಬೆಲೆ ಎಷ್ಟು 20 ರೂಪಾಯಿ ಒಂದು ಶೇರ್ ಬೆಲೆ 20 ರೂಪಾಯಿ ಅಂದ್ರೆ ಒಟ್ಟು ಎಷ್ಟು 1000 ಶೇರ್ಸ್ ಆಯ್ತಪ್ಪ 10000 ಶೇರ್ಸ್ ಈಗ ಮರ್ಯಾದೆ ಇದೆ ಕರೆಕ್ಟ್ ಎನಿಮಿ ಕಂಪನಿಯಲ್ಲಿ ಇರತಕ್ಕಂತ 10000 ಶೇರ್ಸ್ ನ ಫ್ರೆಂಡ್ಸ್ ಕಂಪನಿ 6000 ಶೇರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಒಂದು ಮರ್ಯಾದೆ ಇರುತ್ತೆ ಹೌದಾ ಇಲ್ವೋ ಅವನ ಪ್ರಕಾರ ಒಂದು ಶೇರ್ 100 ರೂಪಾಯಿ ಅಂದ್ರೆ 2 ಲಕ್ಷ ಇದೆ ಅಂತ 2 ಲಕ್ಷ ಡಿವೈಡೆಡ್ ಬೈ 100 ರೂಪಾಯಿ ಮಾಡಿದ್ರೆ 2000 ಶೇರ್ಸ್ ಇರುತ್ತೆ ಅವನ ಹತ್ರ ಇರೋದೇ 2000 ಶೇರ್ಸ್ ಇವನು 6000 ಶೇರ್ಸ್ ಕೊಂಡ್ಕೊಳ್ಳಕ ಆಗುತ್ತೆ ಫ್ರೆಂಡ್ಸ್ ನಾನು ಸೋ ಅದನ್ನೇ ನಾವು ಪ್ರಿಂಟಿಂಗ್ ಮಿಸ್ಟೇಕ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಆಗಿದೆ ನಾವು ಹಾಗ ಅಂತ ಹೇಳಿ ಕಲಿಯೋದಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಬಾರ್ದು ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೋಣ ಓಕೆನಾ 20 ರೂಪಾಯಿ ಒಂದ್ ಶೇರ್ ಅಂದ್ರೆ ಎಷ್ಟಾಯ್ತು 10000 ಶೇರ್ಸ್ ಆಯ್ತು ಕ್ಲಿಯರಾ ಓಕೆ ನೆಕ್ಸ್ಟ್ ಏನಿದೆ ರಿಸರ್ವ್ ಆಸ್ ಆನ್ 1/4/2016 ಅಂತ ಇದೆ ಕರೆಕ್ಟಾ ಮನೋಹರ ನೋಡಿ ಇಲ್ಲಿ 1/4/16 ಅಂದ್ರೆ ಓಪನಿಂಗ್ ಡೇಟ್ ಅಲ್ಲಿ ಇದೆಯಾ ಕ್ಲೋಸಿಂಗ್ ಡೇಟ್ ಅಲ್ಲಿ ಇದೆಯಾ ಓಪನಿಂಗ್ ಡೇಟ್ ಅಲ್ಲಿ ಇದೆ ಓಪನಿಂಗ್ ಡೇಟ್ ಅಲ್ಲಿ ಇದೆ ಪರ್ಚೇಸ್ ಮಾಡಿರೋದು ಯಾವತ್ತು ಫ್ರೆಂಡ್ಸ್ ಕಂಪನಿಯವರು 11 ಅಲ್ಲಿ ಹಾಗಾದ್ರೆ ಈ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಇರ್ತಕ್ಕಂತ ಎಲ್ಲಾ ರಿಸರ್ವ್ ಎಲ್ಲಾ ಪ್ರಾಫಿಟ್ಸ್ ಎಲ್ಲಿಗ್ ಬರುತ್ತೆ ಹಾಗಾದ್ರೆ ಈ ರಿಸರ್ವ್ ಎಲ್ಲಿಗ್ ಹೋಗುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಹೋಗುತ್ತೆ ಕರೆಕ್ಟಾ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ ಡೇಟ್ ಏನಾದ್ರೂ ಕೊಟ್ಟಿದಾನ ಡೇಟ್ ಏನು ಕೊಟ್ಟಿಲ್ಲ ಏನು ಡೇಟ್ ಕೊಟ್ಟಿಲ್ಲ ಅಂದ್ರೆ ಈ ಪ್ರಾಫಿಟ್ 4/16 ಇಂದ April 16 ಇಂದ March 17 ವರೆಗೂ ಅಂತ ಅಸ್ಯೂಮ್ ಮಾಡ್ಕೋಣ ಏನ್ ಗಂಟೆನೂ ಹೋಗಲ್ಲ ಅರ್ಥ ಆಗ್ತಿದ್ಯಾ ಅಸ್ಯೂಮ್ ಮಾಡ್ಕೋಣ ಈಗ ಇಲ್ಲಿಂದ ಇಲ್ಲಿವರೆಗೂ ಅರ್ನ್ ಮಾಡಿರೋ ಪ್ರಾಫಿಟ್ 80,000 ಅಂತ ಹೇಳ್ತಾ ಇದ್ದಾನೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಆ 80,000 ಪ್ರಾಫಿಟ್ ಅಲ್ಲಿ ಈ ವರ್ಷದ ಪ್ರಾಫಿಟ್ ಅಲ್ಲಿ ಏಪ್ರಿಲ್ ಇಂದ ನವೆಂಬರ್ ವರೆಗೂ ಎಂತ ಪ್ರಾಫಿಟ್ ಅದು ಕ್ಯಾಪಿಟಲ್ ಪ್ರಾಫಿಟ್ ಹೌದು ತಾನೆ ಪರ್ಚೇಸ್ ಮಾಡಿರೋ ಡೇಟ್ ಯಾವುದು 1/11 ಪ್ರಾರಂಭ ಮಾಡಿರೋದೇ ಯಾವತ್ತು ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರೋ ಪ್ರಾಫಿಟ್ ಅಲ್ಲಿ ಎಂತ ಪ್ರಾಫಿಟ್ ಅಂತ ಹೇಳಿದೀನಿ ಕ್ಯಾಪಿಟಲ್ ಪ್ರಾಫಿಟ್ ಹಾಗಾದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಬರಲ್ಲ ಯಾಕೆಂದ್ರೆ ಫಸ್ಟ್ ನವೆಂಬರ್ ಅಲ್ವಾ ಅಲ್ಲಿಗೆ ಎಷ್ಟು ತಿಂಗಳು ಆಯ್ತು 7 ಮಂತ್ಸ್ ಆಯ್ತು ಹೌದಾ 7 ಮಂತ್ಸ್ ಪ್ರಾಫಿಟ್ ಎಲ್ಲಿ ಹೋಗುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಇನ್ನ 5 ಮಂತ್ಸ್ ಪ್ರಾಫಿಟ್ ಎಲ್ಲಿ ಬರುತ್ತೆ ರೆವಿನ್ಯೂ ಪ್ರಾಫಿಟ್ ಅಲ್ಲಿಗೆ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಕ್ಲಿಯರ್ ಓಕೆ ನೆಕ್ಸ್ಟ್ ನೋಡೋಣ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಬೇರೆ ಏನೋ ಇದೆ ನೋಡೋಣ ಇನ್ನೇನು ಬೇಕಾ ಇನ್ನೇನು ಬೇಕಾಗಿಲ್ಲ ನಮಗೆ ಇನ್ನೇನೋ ಬೇಕೇನಪ್ಪ ಇನ್ ಮೇನ್ ಓದೋ ಅವಶ್ಯಕತೆನೇ ಇಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಕೆನಾ ಈಗ ಲಾಸ್ಟ್ ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಎನಿಮಿ ಕಂಪನಿ ಆಸ್ ಆನ್ 1/4/2016 ವಾಸ್ 30,000 ರುಪೀಸ್ ಅಂತ ಹೇಳ್ತಿದ್ದೀನಿ ಇದೇ ಲಿಸ್ಟ್ ಟ್ವಿಸ್ಟ್ ಇದು ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎನಿಮಿ ಕಂಪನಿನಲ್ಲಿ ಒಟ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ತೋರಿಸ್ತಾ ಇತ್ತಪ್ಪ 80,000 ತೋರಿಸ್ತಾ ಇತ್ತು ಅವನೇನ್ ಹೇಳ್ತಾ ಇದ್ದಾನೆ ಈ 80,000 ಅಲ್ಲಿ ಇರೋ ಪ್ರಾಫಿಟ್ಸ್ ಅಲ್ಲಿ 30,000 ಪ್ರಾಫಿಟ್ ಯಾವ ಡೇಟ್ ಅಂತೆ 1/4/2016 ಅಂತ ಹೇಳ್ತಾ ಇದ್ದಾನೆ 1/4/16 ಅಂದ್ರೆ ಈ ವರ್ಷದ ಹೋದ ವರ್ಷದ ಹೋದ ವರ್ಷ ಈ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಏ 1ನೇ ತಾರೀಕು ಏಪ್ರಿಲ್ ನೀನ್ 30,000 ಸಂಪಾದನೆ ಮಾಡಕ್ ಆಗುತ್ತಾ ಹೇಳಿದಾನ ಅವನು ಇಲ್ಲ ಇದು ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷ ಓಪನಿಂಗ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ 80,000 30,000 ಏನಾಯ್ತು ಕ್ಯಾಪಿಟಲ್ ಪ್ರಾಫಿಟ್ ಹೋಗ್ತಾ ಇದೆ ಇನ್ ಎಷ್ಟು ಇರುತ್ತಪ್ಪ 50,000 ಇರುತ್ತೆ ಆ 50,000 ಪ್ರಾಫಿಟ್ 1/4/16 ಇಂದ March 17 ಈ ವರ್ಷದ ಪ್ರಾಫಿಟ್ ಕರೆಂಟ್ ಇಯರ್ ಪ್ರಾಫಿಟ್ ಆ 50,000 7 ತಿಂಗಳ ಪ್ರಾಫಿಟ್ ಕ್ಯಾಪಿಟಲ್ ಗೆ 5 ತಿಂಗಳ ಪ್ರಾಫಿಟ್ ರೆವಿನ್ಯೂಗೆ ಹೋಗುತ್ತೆ ಕ್ಲಿಯರಾ ಈಗ ಏನ್ ಕೇಳಿದಾನೆ ಕ್ಯಾಲ್ಕುಲೇಟ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಗುಡ್ ವಿಲ್ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿದ ಕರೆಕ್ಟಾ ಒಂದೊಂದೇ ಸ್ಟೆಪ್ ನೀಟಾಗಿ ಮಾ ಫಸ್ಟ್ ಸ್ಟೆಪ್ ಏನಪ್ಪ ರೇಷಿಯೋ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಹೌದಾ ಒಟ್ಟು 10,000 ಶೇರ್ಸ್ ಇದೆ ಇದರಲ್ಲಿ ಫ್ರೆಂಡ್ಸ್ ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಎನಿಮಿ ಹತ್ರ ಇನ್ನೆಷ್ಟು ಇರುತ್ತೆ ಹಾಗಾದ್ರೆ ರೇಷಿಯೋ ಎಷ್ಟು ಬರುತ್ತೆ 2/2 3/3 ಅಲ್ಲಿಗೆ ರೇಷಿಯೋ ಎಷ್ಟು ಬರುತ್ತೆ 3:2 ಅಂದ್ರೆ 3/5 2/5 ಎಲ್ರಿಗೂ ಕ್ವಶನ್ ಏನ್ ಗೊತ್ತಾ ಸರ್ 5 ಎಲ್ಲಿಂದ ಬಂತು 3+2 5 3/5 2/5 ಎರಡನೇದು ಏನಪ್ಪ ಅದು ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್
ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನು ಯಾವ ಪ್ರಾಫಿಟ್ ಯಾವ ರಿಸರ್ವ್ ನವೆಂಬರ್ ಫಸ್ಟ್ ಹಿಂದೆ ಇದೆ ಅವೆಲ್ಲ ಕ್ಯಾಪಿಟಲ್ ಪ್ರಾಫಿಟ್ ಓಕೆನಾ ಹಾಗಾದ್ರೆ ಫಸ್ಟ್ ಜನರಲ್ ರಿಸರ್ವ್ 1416 ಅಲ್ಲಿ ಎಷ್ಟಿತ್ತಂತೆ 30,000 ಇತ್ತಂತೆ ಕರೆಕ್ಟಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1416 ಅಲ್ಲಿ ಎಷ್ಟಿತ್ತಂತೆ 30,000 ಇತ್ತಂತೆ ಕರೆಕ್ಟಾ ಮೂರನೇದು ಕರೆಂಟ್ ಇಯರ್ ಪ್ರಾಫಿಟ್ ಕರೆಕ್ಟಾ ಕರೆಂಟ್ ಇಯರ್ ಪ್ರಾಫಿಟ್ 80,000 30,000 ಹೋದ ವರ್ಷದ ಪ್ರಾಫಿಟ್ ಆದ್ರೆ ಈ ವರ್ಷದ ಪ್ರಾಫಿಟ್ ಎಷ್ಟಪ್ಪ 50,000 ಕರೆಕ್ಟಾ ಈ 50,000 ಪ್ರಾಫಿಟ್ ಕರೆಕ್ಟಾ ಏಳು ತಿಂಗಳಿಗೆ ಎಲ್ಲಿಂದ ಎಲ್ಲಿಗೆ 1416 ಇಂದ 31st ಅಕ್ಟೋಬರ್ ಹೌದಾ ನವೆಂಬರ್ 30 ಡೇಸ್ ಅಕ್ಟೋಬರ್ 31 ಬರುತ್ತೆ 16 ವರ್ಗೂ ಎಷ್ಟು ತಿಂಗಳು ಬರುತ್ತಪ್ಪ 7 ಮಂತ್ಸ್ ಬರುತ್ತೆ ಎಷ್ಟು ಬರುತ್ತೆ ಬೇಗನೆ ಹೇಳಬೇಕು 50,000 ಇಂಟು 7/12 ಅಲ್ಲಿಗೆ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಾಯ್ತಪ್ಪ 89,167 ಈಗ ಈ 89,167 ಏನಿದೆ ಇದು ಇಬ್ರಿಗೆ ಹೋಗ್ಬೇಕು ಯಾರ್ಯಾರಿಗಪ್ಪ ಫ್ರೆಂಡ್ಗೆ ಮತ್ತೆ ಎನಿಮಿಗೆ ಇಬ್ರಿಗೂ ಹೋಗ್ಬೇಕು ಕರೆಕ್ಟ್ ಹಾಗಾದ್ರೆ ಯಾವ ರೇಷಿಯೋ ಲಾಭ ಆಗ್ತೀವಿ 89,167 ಇಂಟು 3/5 89,167 ಇಂಟು 2/5 ಹೇಳಿ ಎಷ್ಟೆಷ್ಟು ಬರುತ್ತೆ ವೆರಿ ಗುಡ್ ಕರೆಕ್ಟ್ 35,667 ಫ್ರೆಂಡ್ದು 53,500 ಕರೆಕ್ಟಾ ವೆರಿ ಗುಡ್ ಅಲ್ಲಿಗೆ ನಮಗೆ ಕ್ಯಾಪಿಟಲ್ ಪ್ರಾಫಿಟ್ ಟೋಟಲ್ ಎಷ್ಟು ಅಂತ ಗೊತ್ತಾಯ್ತು ಅದರಲ್ಲಿ ಫ್ರೆಂಡ್ಗೆ ಎಷ್ಟು ಹೋಗುತ್ತೆ ಎನಿಮಿಗೆ ಎಷ್ಟು ಹೋಗುತ್ತೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ನೋಡಿ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಹೌದಾ ಇರೋದು ಒಂದೇ ಒನ್ ಪಾಯಿಂಟ್ ಏನದು ಅಂದ್ರೆ ಕರೆಂಟ್ ಇಯರ್ ಪ್ರಾಫಿಟ್ ಮಾತ್ರನೇ ಇರೋದು ಯಾಕೆಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋ ರಿಸರ್ವ್ ಎಲ್ಲ ಹೋದ ವರ್ಷದ್ದು ಹೌದಾ 80,000 ಪ್ರಾಫಿಟ್ ಅಲ್ಲಿ 30,000 ಹೋದ ವರ್ಷದ್ದು ಇನ್ನು ಉಳಿದಿರೋ 50,000 ಈ ವರ್ಷದ್ದು ಆ ಈ ವರ್ಷದಲ್ಲಿ ಪರ್ಚೇಸ್ ಮಾಡಿದ ಮೇಲಿಂದ ಈ ವರ್ಷ ಎಂಡ್ ವರೆಗೂ ಬರೋ ಪ್ರಾಫಿಟ್ ಎಷ್ಟೋ ಅಷ್ಟು ಮಾತ್ರನೇ ಬರುತ್ತೆ ಕರೆಕ್ಟ್ ಹಾಗಾದ್ರೆ ಇಲ್ಲಿ ಕರೆಂಟ್ ಇಯರ್ ಪ್ರಾಫಿಟ್ 50,000 ಈಸ್ ದ ಕರೆಂಟ್ ಇಯರ್ ಪ್ರಾಫಿಟ್ ಹೆಂಗ್ ಬಂತು ಇಲ್ಲೇ ಗೊತ್ತಾಯ್ತು ಕರೆಕ್ಟ್ ಇದನ್ನ ಕಾಪಿ ಪೇಸ್ಟ್ ಮಾಡ್ಕೋಬಹುದು ಇಂಟು ಎಷ್ಟು ತಿಂಗಳದು 5 ತಿಂಗಳದು ಎಷ್ಟು ಬರುತ್ತೆ 20,833 ಕರೆಕ್ಟಾ ಹಾಗಾದ್ರೆ ಟೋಟಲ್ ಎಷ್ಟು ಬಂತು 20,833 ಈಗ ಇದರಲ್ಲಿ ಯಾರ್ಯಾರಿಗೆ ಸೇರುತ್ತಪ್ಪ ಫ್ರೆಂಡ್ಗೂ ಸೇರುತ್ತೆ ಎನಿಮಿಗೂ ಸೇರುತ್ತೆ ಫ್ರೆಂಡ್ಗೆ 20,833 ಇಂಟು 3/5 ಎಷ್ಟು 12,500 8,333 ಇದು ಇಂಟು 2/5 8,333 ಕರೆಕ್ಟಾ ಸೂಪರ್ ಹಾಗಾದ್ರೆ ನೋಡಿ ಇಷ್ಟು ಯಾರು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ 100% ಗ್ಯಾರಂಟಿ 7 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ಅದರಲ್ಲಿ 1% ಡೌಟು ಇಲ್ಲ ಈಗ ಇನ್ನ ಏನೇನ್ ಕ್ಯಾಲ್ಕುಲೇಟ್ ಮಾಡಬೇಕು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡಬೇಕು ಹೌದಾ ಸೊ ನಾಲ್ಕನೇ ಪಾಯಿಂಟ್ ಒಂದ್ ನಿಮಿಷ ಹೇಳ್ತೀನಿ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅದು ಆಕ್ಚುಲಿ ನಾನ್ ಕಂಟ್ರೋಲಿಂಗ್ ಅವನು ಆತರ ನಿಮಗೆ ಕನ್ಫ್ಯೂಸ್ ಮಾಡಿದ್ದಾನೆ ಓಕೆನಾ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಓಕೆನಾ ಈಗ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೆ
ಒಂದ್ ಸರಿ ಫ್ರೆಂಡ್ಸ್ ಓಕೆನಾ 10,000 ಶೇರ್ಸ್ ಅಲ್ಲಿ 6,000 ಪರ್ಚೇಸ್ ಮಾಡಿದ ಮೇಲೆ ಈ ಫ್ರೆಂಡ್ಸ್ ಕಂಪನಿಗೆ ಫುಲ್ ಕಂಟ್ರೋಲ್ ಯಾವ್ದ್ರ ಮೇಲೆ ಬರುತ್ತೆ? ಎನಿಮಿ ಕಂಪನಿ ಮೇಲೆ ಬರುತ್ತೆ. ಎನಿಮಿಗೆ ಏನಾದ್ರೂ ಕಂಟ್ರೋಲ್ ಇರುತ್ತಾ? ಅದಕ್ಕೆ ಆ ಕಂಪನಿನ ನೋ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ. ಹಾಗಾದ್ರೆ ಈ 10,000 ಶೇರ್ಸ್ ಅಲ್ಲಿ ಇವನು 6,000 ಶೇರ್ಸ್ ಪರ್ಚೇಸ್ ಮಾಡಿದ ಮೇಲೆ ಹೌದಾ ಇನ್ ಎಷ್ಟು ಉಳಿಯುತ್ತಪ್ಪ? ಹೌದಾ, ಹಾಗಾದ್ರೆ ಎಷ್ಟು? 2/5 ಅಲ್ವಾ ಇರೋದು? 2/5 ಶೇರ್ ಕ್ಯಾಪಿಟಲ್ ಆಫ್ ಎನಿಮಿ ಕಂಪನಿ ಎಷ್ಟಿದೆ? 4,000 ಶೇರ್ಸ್. ಒಂದ್ ಶೇರ್ ಬೆಲೆ ನಾವ್ ಎಷ್ಟು ಅನ್ಕೊಂಡಿದ್ವಿ? 20 ರೂಪಾಯಿ ಅನ್ಕೊಂಡಿದ್ವಿ. ಎಷ್ಟು ಬರುತ್ತೆ? 80,000 ಬರುತ್ತೆ. ಕರೆಕ್ಟಾ? ಇನ್ನ ಎರಡನೇದು 2/5 ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಿದೆಯಪ್ಪ ಎನಿಮಿದು? ನೋಡಿ, ಎನಿಮಿ ಕಂಪನಿದು ಕ್ಯಾಪಿಟಲ್ ಪ್ರಾಫಿಟ್ 2/5 ಎಷ್ಟಿದೆ? 35,667. 2/5 ಹೌದಾ? ರೆವಿನ್ಯೂ ಪ್ರಾಫಿಟ್ ಎಷ್ಟಪ್ಪ ಇದೆ? 8,333. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 1,24,000 ಬರ್ತಾ ಇದೆ. ಇದನ್ನ ಏನಂತ ಹೇಳ್ತೀನಿ? ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರೀತೀವಿ. ನೋಡಿ, ಬರೀ 6 ಮಾರ್ಕ್ಸ್ ಆದ್ರೆ ಇಷ್ಟ ಕೊಡೋದು. ಈಗ 7 ಮಾರ್ಕ್ಸ್ ಆಗಿರೋದ್ರಿಂದ ಅವನು ಇನ್ನು ಏನ್ ಕೇಳ್ತಾ ಇದಾನಪ್ಪ? ಗುಡ್ ವಿಲ್ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ತಾರೆ. ಕರೆಕ್ಟಾ? ದಯವಿಟ್ಟು ಇದೊಂದು ಪಾಯಿಂಟ್ ನ ಕ್ಲೀನ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಈಗ ಒಂದ್ಸರಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಅಸೆಟ್ ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಎನಿಮೀಸ್ ಕಂಪನಿ ಲಿಮಿಟೆಡ್ ಅಂತ 2 lakhs ಇದೆ. ಕರೆಕ್ಟಾ? ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಎನಿಮೀಸ್ ಕಂಪನಿ ಲಿಮಿಟೆಡ್ ಎಷ್ಟಿದೆಯಪ್ಪ? 2 lakhs ಇದೆ. ಇದೆಯಾ ಇಲ್ವಾ? ಹಾಗಾದ್ರೆ ನೋಡಿ, 6,000 ಶೇರ್ಸ್ ಪರ್ಚೇಸ್ ಮಾಡಿದ್ದಾನೆ. ಒಂದ್ ಶೇರ್ ಬೆಲೆ ಎಷ್ಟಪ್ಪ? 20 rupees. ಹಾಗಾದ್ರೆ ಎಷ್ಟು ಕೊಡಬೇಕಾಗಿತ್ತಪ್ಪ ನಾವು? 1,20,000. ನೋಡಿ, ಫ್ರೆಂಡ್ ಕಂಪನಿ ಕೊಡಬೇಕಾಗಿರೋದು ಬರೀ 1,20,000. ಆದ್ರೆ ಫ್ರೆಂಡ್ಸ್ ಎಷ್ಟು ಕೊಟ್ಟವನೆ ಎನಿಮಿಗೆ? 2 lakhs ಕೊಟ್ಟವನೆ. ಕರೆಕ್ಟಾ? ಹಾಗಾದ್ರೆ ಇನ್ವೆಸ್ಟ್ಮೆಂಟ್ಸ್ ಇನ್ ಈ ಕಂಪನಿ ಎಷ್ಟಿದೆ? 2 lakhs ಇದೆ. ಇದರ ಕಾಸ್ಟ್ ಪ್ರೈಸ್ ಅಸಲು ಬೆಲೆ ಎಷ್ಟಪ್ಪ? ಎಷ್ಟು? 6,000 ಇಂಟು 20 rupees ಪ್ರಕಾರ ಎಷ್ಟು ಬಂತು? ಹಾಗಾದ್ರೆ ನಿಮ್ಗೆ ಏನಾದ್ರೂ ಗ್ರಾಚಾರ ಇದೆಯಾ ಫ್ರೆಂಡ್ಸ್ ಕಂಪನಿಗೆ? ಎನಿಮಿ ಕಂಪನಿ ಈಗ 1,20,000 ಕೊಡೋ ಬದಲು 2 lakhs ಕೊಟ್ಟಿದ್ದಾರೆ. ಏನಕ್ಕೆ ಜಾಸ್ತಿ ಕೊಡ್ತಾ ಇದೆ? ಎನಿಮಿ ಕಂಪನಿನಲ್ಲಿ ಏನಿದೆ? ಗುಡ್ ವಿಲ್ ಇದೆ. ಹಾಗಾದ್ರೆ ಎಷ್ಟಿದೆ ಗುಡ್ ವಿಲ್ ಸರ್? ಹಾಗಾದ್ರೆ ಇದನ್ನೇ ಗುಡ್ ವಿಲ್ ಅಂತ ಕರೆದು ಬಿಡೋಣ. ಅಂದ್ರೆ ಕರೆಯೋದಕ್ಕೆ ಮುಂಚೆ ನೋಡಿ, ಫ್ರೆಂಡ್ಸ್ ಪರ್ಚೇಸ್ ಮಾಡಿದ್ದಾನೆ ಎನಿಮಿಸ್ದು. ಪರ್ಚೇಸ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಅವನು ಎಷ್ಟು ಜಾಸ್ತಿ ಕೊಟ್ಟವನೆ? 80,000 ಕೊಟ್ಟಿದ್ದಾನೆ. ಅದನ್ನ ಗುಡ್ ವಿಲ್ ಅಂತ ಕರೆದ್ವಿ. ಹೌದಾ? ಹಾಗಾದ್ರೆ ಫ್ರೆಂಡ್ಸ್ ಲಾಸ್ ಆಗಿದೆ ಪಾಪ. ಲಾಸ್ ಆದ್ರೂ ಏನಂತ ಕರೆದಿದ್ದೀವಿ ಅದನ್ನ? ಗುಡ್ ವಿಲ್ ಅಂತ ಕರೆದಿದ್ದೀವಿ. ಹೌದಾ? ಯಾಕೆ ಅಂದ್ರೆ ಮುಂದೆ ಆ ಎನಿಮಿ ಕಂಪನಿ ಬಿಸ್ನೆಸ್ ನಲ್ಲಿ ಒಳ್ಳೊಳ್ಳೆ ಪ್ರಾಫಿಟ್ ಅರ್ನ್ ಮಾಡಬಹುದು. ಅದಕ್ಕೋಸ್ಕರ ನಾವು ಅಸೆಟ್ ಅಂತ ಅನ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಈ ಎನಿಮಿ ಕಂಪನಿನ ಪರ್ಚೇಸ್ ಮಾಡಿರೋದ್ರಿಂದ ಫ್ರೆಂಡ್ಸ್ ಕಂಪನಿಗೆ ಎಷ್ಟು ಕ್ಯಾಪಿಟಲ್ ಪ್ರಾಫಿಟ್ ಬಂದಿದ್ಯಪ್ಪ? ನೀವೇ ನೋಡಿ, ಅವ್ರಿಗೆ ನಾವು ಕೊಟ್ಟಿರೋದು 80,000 ಜಾಸ್ತಿ. ಫ್ರೆಂಡ್ಸ್ ಎನಿಮಿ ಕೊಟ್ಟಿರೋದು 80,000 ಜಾಸ್ತಿ. ಎನಿಮಿ ಕಂಪನಿಯಿಂದ ಫ್ರೆಂಡ್ಸ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಬೆನಿಫಿಟ್ ಬರ್ತಾ ಇದೆ? 53,500 ಬರ್ತಾ ಇದೆ. ಹೌದಾ ಸರ್? ಯಾಕೆ ಸರ್ ರೆವಿನ್ಯೂ ಪ್ರಾಫಿಟ್ ಹಾಕೊಳ್ಳಲ್ಲ ನೀವು ಅದಕ್ಕೆ? ನೋಡಿ, ಯಾಕೆ ಅಂದ್ರೆ ಎನಿಮಿನೂ ಫ್ರೆಂಡ್ ಇಬ್ರು ಸೇರಿಸಿ ತಾನೇ ಬಿಸ್ನೆಸ್ ಮಾಡಿರ್ತಾರೆ. ಪರ್ಚೇಸ್ ಮಾಡಿದ್ಮೇಲೆ ಅದು ಅವ್ರು ಬರಬೇಕಾಗಿರೋ ಪ್ರಾಫಿಟ್ ಹೋಗಿದೆ. ಆದ್ರೆ ಈ ಪ್ರಾಫಿಟ್ ಎಂತದ್ದು? ಈ ಫ್ರೆಂಡ್ಸ್ ಏನು ಕಷ್ಟನೇ ಪಟ್ಟಿಲ್ಲ. ಹೌದಾ? ಇದೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಇರತಕ್ಕಂತ ಪ್ರಾಫಿಟ್ ಆಗಿರೋದ್ರಿಂದ ಈ 53,500 ಫ್ರೆಂಡ್ ಗೆ ಬೆನಿಫಿಟ್ ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ 3/5 ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಫ್ ಕಂಪನಿ 53,000 ಅಲ್ಲಿಗೆ ಫ್ರೆಂಡ್ಸ್ ಕಂಪನಿ ಕೊಡ್ತಾ ಇರೋದು ಜಾಸ್ತಿ 80,000, ಅವ್ರಿಗೆ ಬರ್ತಾ ಇರೋ ಬೆನಿಫಿಟ್ 53,500. ಪಾಪ ಇನ್ನ ಜಾಸ್ತಿನೇ ಕೊಡ್ತಾ ಇರತ್ತಾನೆ. ಅದಕ್ಕೆ ಇದನ್ನ ಏನಂತ ಕರಿತೀರಾ? ನೆಟ್ ಗುಡ್ ವಿಲ್. 26,500
ಅರ್ಥ ಆಯ್ತಾ ಸರ್ ಇಷ್ಟು ಮಾಡಿದ್ರೆ 7 ಮಾರ್ಕ್ಸ್ ಬರುತ್ತೆ ಪಕ್ಕಾ ಹೇಳ್ತಾ ಇದೀನಿ ಅದು ಕಂಟ್ರೋಲಿಂಗ್ ಇಂಟರೆಸ್ಟ್ ಅಲ್ಲ ಅದು ನಾನ್ ಕಂಟ್ರೋಲಿಂಗ್ ಇಂಟರೆಸ್ಟ್ ಅರ್ಥ ಆಯ್ತಾ ಬರ್ಕೊಳ್ಳಿ